ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಿಜಕ್ಕೂ ಕೂಡ ಅನುಭವ ಅನ್ನೋದು ಎಷ್ಟು ಮುಖ್ಯ, ಎಕ್ಸ್ಪೀರಿಯನ್ಸ್ ಎಷ್ಟು ಕೌಂಟ್ ಆಗುತ್ತೆ ಪಾಕಿಸ್ತಾನದ ವಿರುದ್ಧ ಆಡಬೇಕಾದ್ರೆ ಅನ್ನೋದನ್ನು ಭುವನೇಶ್ವರ್ ಕುಮಾರ್ ಸಾಧಿಸಿ ತೋರಿಸಿದ್ದಾರೆ. ಹೌದು ವೀಕ್ಷಕರೇ, ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಆಜಮ್ ವಿಕೆಟನ್ನು ಕಬಳಿಸುವ ಮೂಲಕ ಅದು ಮೂರನೇ ಓವರ್ನ ನಾಲ್ಕನೇ ಬಾಲ್ ಅತ್ಯುತ್ತಮ ಸ್ವಿಂಗ್ ಮಾಡಿದ್ರು. ಜೊತೆಗೆ ಅದು ಬೌನ್ಸಿ ಬಾಲ್, ಟಾಪ್ ಎಡ್ಜ್ ಆದಂಥ ಬಾಲ್, ಶಾರ್ಟ್ ಫೈನ್ ಲೆಗ್ನಲ್ಲಿ ಹರ್ಷದೀಪ್ ಕೈ ಸೇರಿಕೊಳ್ತು. ಹರ್ಷದೀಪ್ ತುಂಬಾ ಈಸಿಯಾಗಿ ಕ್ಯಾಚನ್ನು ತೆಗೆದುಕೊಂಡ್ರು. ಬಾಬರ್ ಆಜಮ್ 10 ರನ್ಗಳಿಗೆ ಆಟವನ್ನು ಮುಗಿಸಿದ್ರು. ನಿಜಕ್ಕೂ ಕೂಡ ಟೀಮ್ ಇಂಡಿಯಾ ಅತ್ಯುತ್ತಮ ಬೌಲಿಂಗನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನಾಲ್ಕು ಓವರ್ಗಳ ಅಂತ್ಯಕ್ಕೆ ಟೀಮ್ ಇಂಡಿಯಾ ಒಂದು ವಿಕೆಟನ್ನು ಕಬಳಿಸಿದರೆ ಪಾಕಿಸ್ತಾನ ತಂಡ 23 ರನ್ಗಳನ್ನು ಕಲೆ ಹಾಕಿದೆ. ವೀಕ್ಷಕರೇ, ಟೀಮ್ ಇಂಡಿಯಾಕ್ಕೆ ಮೊದಲ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ಟಿದ್ದಾರೆ ಭುವನೇಶ್ವರ್ ಕುಮಾರ್. ಭುವಿ, ಅನುಭವದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.